ಹಾಯ್ ಸರ್, ಗುಡ್ ಮಾರ್ನಿಂಗ್. ಯಾರಂತ ಕಂಡು ಹಿಡಿತೀರಾ? ಯಾರ ಗೊತ್ತಾಗ್ತಾ ಇಲ್ಲ. ಏ ದೋಸ್ತ, ನಾನು ಶಿವ. ಶಿವ? ಯಾವ ಶಿವ? ಗೊತ್ತಾಗ ಮಗ, ಅಷ್ಟು ಜಲ್ದಿ ಮರ್ತು ಬಿಟ್ಟೆನೆ. ಒಂದು ಕಂಗಳದಾಗ ಊಟ ಮಾಡಿದ್ವಿ, ಅಷ್ಟು ಜಲ್ದಿ ಮರ್ತಿ ಬಿಡಪ್ಪ ನಮ್ಮನ. ಓ ದೋಸ್ತ, ನೀನಾ? ಸಾರಿ ಬಾ, ಗೊತ್ತಾಗಿಲ್ಲಲ್ಲ. ಆರಾಮಿದೀಯಾ? ಓನಪ್ಪ ದೋಸ್ತ, ಆರಾಮದೀನಿ. ಬಾರಪ್ಪ ದೋಸ್ತ, ಬಾ, ಭಾಳ ಜನಕ್ಕೆ ಬಂದು ಕುಂತ್ಕೊಂಡು ಮಾತಾಡೋಣಪ್ಪ. ಯಾಕ್ಲೆ ದೋಸ್ತ, ಹಂಗೆ ಹಾಕೋಣಕತ್ತಿಲೆ? ಏನಾಯ್ತಿಲೆ ಅಪ್ಪ ದೋಸ್ತ? ಏನ್ ಕೇಳಾಯ್ತಪ್ಪ, ನಮ್ಮ ಮಳೆ ಬೇರೆ ಕೆಟ್ಟ ಐತಿ ಅಪ್ಪ. ದುಡಿಯ ವಯಸ್ಸಿನಾಗ ಬೀಳಿ ಮೇಲಿದ್ದು ಬಿದ್ದು ಕಾಲ ಮುಂದಪ್ಪ, ಮನೆ ಜವಾಬ್ದಾರೆಲ್ಲ ನನಗೆ ಬಿದ್ದೈತಿ. ಜೀವನ ಬಹಳ ಕಷ್ಟ ಐತಿ. ಮನೆಯಾಗ ವಯಸ್ಸಿಗೆ ಬಂದು ತಂಗಿ ಅದಳ, ಮದುವೆ ಮಾಡಬೇಕು. ಕೈಯಾಗ ಒಂದು ರೂಪಾಯಿ ರೊಕ್ಕನ ಇಲ್ಲ. ಅಷ್ಟು ಕಷ್ಟದಾಗ ಯಾಕಿದಿಲ್ಲ? ನಿಮ್ ದೋಸ್ತಾಗಿ ನಾನು ಇದ್ದೀನಿ, ನನಗೊಂದು ಮಾತು ಹೇಳಬೇಕಲ್ಲ ದೋಸ್ತ. ಯಾರ ಕಷ್ಟ ಅವ್ರಿಗಪ್ಪ, ಸುಮ್ಮನೆ ನಿನಗೆ ಯಾಕೆ ತೊಂದ್ರೆ? ಅದಕ್ಕೆ ನಾನು ನಿನಗೆ ಹೇಳಲಿಲ್ಲ ದೋಸ್ತ. ಗೆಳೆತನ ಅನ್ನೋದು ಬರೀ ಶ್ರೀಮಂತಕ್ಕಿದ್ದಾಗ ಅಷ್ಟ ಅಲ್ಲ, ಕಷ್ಟ ಇದ್ದಾಗನೂ ಒಂದು ಕೈ ಹಿಡಿಯವನೇ ನಿಜವಾದ ಗೆಳೆಯ ದೋಸ್ತ. ಹೇಳಕ್ಕೆ ಕೇಳಕ್ಕೆಲ್ಲ ಚೆನ್ನಾಗಿರ್ತಪ್ಪ, ಆ ಕಷ್ಟನೆಲ್ಲ ನನಗೆ ಅನುಭವಿಸಿದ್ರೆ ಗೊತ್ತದು ದೋಸ್ತ. ಏನ ಚಿಂತೆ ಮಾಡಬೇಡಪ್ಪ, ನಾನೊಂದು ದಾರಿ ತೋರಿಸ್ತೀನಿ, ನಾ ಹೇಳ್ದಂಗೆ ಕೇಳ್ತೇನಪ್ಪ. ದೋಸ್ತ, ಜೀವನ ನನಗೆ ಸಾಕು ಸಾಕಾಗ್ತಿದೆ, ಹೇಳಪ್ಪ ನೀ ಹೇಳ್ದಂಗೆ ಕೇಳ್ತೇನೆ. ದೋಸ್ತ, ಜೀವನ ಅಂದ್ರೇನೆ ಒಂದು ಕಷ್ಟ, ಅದನ್ನು ನಾನು ಅನುಭವಿಸಿದ್ದೀನಿ. ನಾನು ನೀನು ಚಡ್ಡಿ ದೋಸ್ತ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದಿವಪ್ಪ. ನಿನ್ನ ಕಷ್ಟದಾಗ ನಾ ಹೆಲ್ಪ್ ಮಾಡಿಲ್ಲ ಅಂದ್ರೆ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಇರಲ್ಲಪ್ಪ ದೋಸ್ತ. ತಗ ದೋಸ್ತ, ಬ್ಯಾಗ್ ತಗೋ, ಇದರ 400,000 ರೂಪಾಯಿ ಅಮೌಂಟ್ ಐತೆ. ಹೋಗಿ ತಂಗಿ ಮದುವೆ ಮಾಡೋ, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋ. ಗೆಳೆಯ, ಕಷ್ಟದ ಕಾಲದಾಗ ನನ್ನ ಬಾರಿಗೆ ದೇವರು ಬಂದಂಗ ಬಂದಿಯಪ್ಪ. ನಿನಗೆ ಒಳ್ಳೆ ಕೊಡ್ಬೇಕಂದ್ರೆ ನನಗೆ ಭಾಳ ಟೈಮ್ ಹಿಡ್ತೈತಿ. ಯಾಕಂದ್ರೆ ನಾ ದುಡಿಯೋದು ತಿಂಗಳಿಗೆ 7,000-8,000 ರೂಪಾಯಿ. ದೋಸ್ತ, ಚಿಂತೆ ಮಾಡಬೇಡ, ಸದ್ಯಕ್ಕೆ ದುಡ್ಡು ಇಟ್ಟಗ ಹೋಗಿ ತಂಗಿ ಮದುವೆ ಮಾಡಪ್ಪ ದೋಸ್ತ. ಹೋಗಿ ಅಣ್ಣ, ಟೀ ದುಡ್ಡು ಎಷ್ಟಾಯ್ತಣ? ಇರೋ ದೋಸ್ತ, ನಾ ಕೊಡ್ತೀನಿ. ಪರವಾಗಿಲ್ಲ ದೋಸ್ತ, ಕೂತ್ಕೋ, ನಾ ಕೊಡ್ತೀನಿ. ನಡಿ ದೋಸ್ತ, ಅವ ಎಲ್ಲಿಗೆ ಹೋಗ್ತಾನ?
ಲೇ ಮಕ್ಕಳ, ಇಲ್ಲಿ ತನಕ ಬಂದಿರೋದೇ ಹೆಚ್ಚು. ಜೀವದಾನ ಬೇಕು ಅಂದ್ರೆ ಹಿಂದಿರುಗಿ ನೋಡರ್ ಹೋಗ್ಬಿಡ್ರಿ. ಲೇ ಕುಸೆ, ಅದು ಕಷ್ಟಪಟ್ಟಿರೋ ದುಡ್ಡು, ಅದು ಒಂದು ರೂಪಾಯಿ ಕೆಳಗು ಬಿದ್ರೆ ಯೋಚನೆ ಮಾಡ್ಲಾರ್ದೇನೆ ತಗೊಂತೀವಿ. ಅಂತಾದ್ರಾಗೂ ನಿನಗೆ ಲಕ್ಷಾಂತರ ರೂಪಾಯಿ ಬಿಟ್ಟು ಬಿಡ್ತೀನಾ? ಹೌದಾ? ಆಗ ನೋಡಣ ಅದೇನಾಗುತ್ತೆ ಅಂತ. ಟಚ್ ಮಾಡಿ ನೋಡು.